ಬೆಂಗಳೂರು ನಗರ ಒಂದು ಪ್ರತಿಷ್ಠೆಯ ನಗರವಾಗಿ ಹೆಸರು ಪಡೆದಿತ್ತು. ಆದರೆ ಇವತ್ತು ಆ ಹೆಸರು ನಾವು BJP ಸರ್ಕಾರದ ವೈಫಲ್ಯಗಳಿಂದ ನಾವು ಕಳ್ಕೊಳ್ತಾ ಇದ್ದೀವಿ. ಇವತ್ತು ತಮಗೆಲ್ಲ ಕೂಡ ಗೊತ್ತಿರ್ತಕ್ಕಂಥದ್ದೇ, ಬೊಮ್ಮನಳ್ಳಿ ವಲಯದಲ್ಲಿ ಆಗಿರ್ತಕ್ಕಂಥ ಒಂದು ಬೆಡ್ ಒಂದು ಸ್ಕ್ಯಾಮು. ನಾನು ಅದನ್ನು ಬೆಡ್ ಸ್ಕ್ಯಾಮ್ ಅಂತ ಹೇಳೋಕ್ಕೋಗಲ್ಲ, BJP ಬೆಡ್ ಸ್ಕ್ಯಾಮ್ ಅಂತ ಹೇಳೋದಕ್ಕೆ ಕಾರಣವೂ ಇದೆ. ಇವತ್ತು ಬೊಮ್ಮನಳ್ಳಿನಲ್ಲಿ ಆಗಿದೆ, ಅದು ಯಾರು ಮಾಡಿದ್ದಾರೆ ಏನು ಅನ್ನೋದು ತನಿಖೆ ಆದಂಥ ಸಂದರ್ಭದಲ್ಲಿ ಕೂಡ ಅದು ಗೊತ್ತಾಗುತ್ತೆ. ಮತ್ತು ಅಲ್ಲಿ IAS ಆಫೀಸರ್ನ ತಳ್ಳಾಡ್ತಾರೆ, ಯಶ್ವಂತ್ ಅಂತ ಪ್ರೊಬೇಷನರಿ ಅಧಿಕಾರಿ ಅಲ್ಲಿ ನೋಡಲ್ ಆಫೀಸರಾಗಿ ಹಾಕಿದರು. ಅವ್ರನ್ನ ಎಲ್ಲ ಇಡೀ ಮಾಧ್ಯಮಗಳಲ್ಲಿ ಆ ಕ್ಲಿಪ್ಪಿಂಗ್ಸು ಬಂದರೂ ಕೂಡ ಇದುವರೆಗೂ ಕೂಡ ಪೊಲೀಸರು ಆ್ಯಕ್ಷನ್ ತಗೊಂಡಿಲ್ಲ. ಮತ್ತು ಪೊಲೀಸವ್ರು ಅಲ್ಲೇ ಇದ್ದಾರೆ, ಅವರೇ ಬಿಡಿಸ್ತಾ ಇದ್ದಾರೆ, ಒಂದು ಹೆಂಗ್ಸ್ ಅಂತ ಅವ್ರನ್ನ ಹಾಕಿ ತಳ್ತಾ ಇದ್ದಾರೆ. ಯಾವ್ದಾರ ಸಣ್ಣ ಪುಟ್ಟ ಇದಾದರೆ ಪೊಲೀಸು ತಕ್ಷಣ ಕ್ರಮ ತಗೊಳ್ಳುತ್ತೆ. ಒಬ್ಬ IAS ಅಧಿಕಾರಿನ ಈ ರೀತಿ ತಳ್ಳಾಡಿದ್ದು, ಅವಾಚ್ಯಗಳಿಂದ ಬೈದಿದ್ದು ಗುಂಡಾಗಳು, ಇದು ಪೊಲೀಸ್ ಇಲಾಖೆಯನ್ನು ಕಣ್ಮುಚ್ಕೊಂಡಿದೆಯಾ?